नमस्ते वीक्षकरे 2019 ರಲ್ಲಿ ರಿಲೀಸ್ ಆಗಿದ ಜೋಕರ್ ಸಿನಿಮಾದ ವಿವರಣೆ ಈಗಾಗಲೇ ನಾನು ಮಾಡಿದ್ದೀನಿ ಹಾಗೆ ನೀವು ನೋಡಿರ್ತೀರಾ ಈ ಸಿನಿಮಾದಲ್ಲಿ ಬರುವಂತ 5 ಬೆಸ್ಟ್ ಜೋಕರ್ ಡೈಲಾಗ್ನ ಈ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ನೋಡೋಣ ಮೊದಲನೆಯದಾಗಿ ಜೋಕರ್ ಆಗುವ ಆರ್ಥರ್ಗೆ ಮಾನಸಿಕ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಅವನು ಮಾನಸಿಕ ತಜ್ಞೆಯ ಬಳಿ ಹೋದಾಗ ಅವನು ತನ್ನ ಸಮಸ್ಯೆಯನ್ನು ಅವಳ ಬಳಿ ಹೇಳಿಕೊಳ್ಳುತ್ತಾನೆ ಅದರ ಮಧ್ಯದಲ್ಲೇ ಆ ಮಹಿಳೆ ಒಂದು ಕೆಟ್ಟ ಸಮಾಚಾರ ಇದೆ ಅಂತ ಹೇಳ್ತಾಳೆ ಅದೆಂದರೆ ಇದುವೇ ಅವರ ಕೊನೆಯ ಭೇಟಿಯಾಗಲಿದೆ ಅಂತ ಆಗ ಆರ್ಥರ್ ಒಂದು ಸಕತಾಗಿರುವಂತ ಡೈಲಾಗ್ ಅನ್ನು ಹೇಳ್ತಾನೆ ಅದೇನ್ ಗೊತ್ತಾ ನೀನು ಯಾವುದನ್ನು ಕೇಳೋದೇ ಇಲ್ಲ ಅಲ್ವಾ ನಾನು ಹೇಳೋದನ್ನ ನೀನು ನಿನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಪ್ರತಿ ಸಲ ಬಂದಾಗ್ಲೂ ಅದೇ ಪ್ರಶ್ನೆ ಕೇಳ್ತೀಯ ಹೇಗಿದೆ ನಿನ್ನ ಕೆಲಸ ನೆಗೆಟಿವ್ ಆಲೋಚನೆಗಳು ಬರ್ತಿದ್ಯಾ ಅಂತ ಆದರೆ ನನಗೆ ಬರೋದಿಲ್ಲ ನೆಗೆಟಿವ್ ಆಲೋಚನೆಗಳು ಮಾತ್ರನೇ ಆದರೆ ಹೇಗೂ ನೀನೇನು ಕೇಳಿಸ್ಕೊಳ್ಳೋದೇ ಇಲ್ಲ ಅಲ್ವಾ ಅಂತ ಎರಡನೇ ಡೈಲಾಗ್ ಜೋಕರ್ ಆದ ಆರ್ಥರ್ ಮರೇಶೋನಲ್ಲಿ ಹೋಗಿರ್ತಾನೆ ಅಲ್ಲಿ ಆರ್ಥರ್ನ ಒಂದು ಎಪಿಕ್ ಡೈಲಾಗ್ ಅಂದರೆ ನೀವು ನನ್ನ ಪ್ರೋಗ್ರಾಮ್ಗೆ ಕರೆದಾಗ ನನ್ನನ್ನು ಜೋಕರ್ ಅಂತಾನೆ ಪರಿಚಯ ಮಾಡಿಸ್ತೀರಾ ಪ್ಲೀಸ್ ಯಾಕಂದರೆ ಇದಕ್ಕೆ ಮೊದಲು ನನ್ನ ಜೋಕರ್ ಅಂತಾನೆ ಕರೆದಿದ್ರಿ ಟೇಪ್ ವಿಡಿಯೋದಲ್ಲಿ ಅಂತ ಅಂದರೆ ಈ ಹೊತ್ತಿಗೆ ಅವನು ಸಂಪೂರ್ಣವಾಗಿ ಜೋಕರ್ ಅನ್ನೋ ಹಂತಕನಾಗಿ ಬದಲಾಗಿರ್ತಾನೆ ಮೂರನೇದು ಮಾರ್ವೆಲ್ ಶೋನಲ್ಲಿ ಜೋಕರ್ ಸಬ್ವೇನಲ್ಲಿ ಮೂರನ್ನು ಕೊಂದದ್ದು ತಾನೇ ಅಂತ ಒಪ್ಪಿಕೊಳ್ತಾನೆ ಅದನ್ನು ಯಾಕೆ ನಂಬಬೇಕು ಅಂತ ಮಾರ್ವೆ ಕೇಳಿದಾಗ ಜೋಕರ್ ಮತ್ತೊಂದು ಡೈಲಾಗ್ ಹೇಳ್ತಾನೆ ಅದೆಂದರೆ ನಿಜ ಹೇಳೋದ್ರಿಂದ ನಾನಿನ್ನೇನನ್ನು ಕಳ್ಕೊಳ್ಳೋದಿಲ್ಲ ನನಗೆ ಇನ್ಯಾರು ಹಿಂಸೆ ಮಾಡೋಕ್ಕಾಗಲ್ಲ ನನ್ನ ಜೀವನನೇ ಒಂದು ಕಾಮಿಡಿ ಅಂತ ಅಂದರೆ ಜೋಕರ್ ಈ ಹೊತ್ತಿಗೆ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿರ್ತಾನೆ ತಂದೆ ಇಲ್ಲ ತಾಯಿ ಇಲ್ಲ ಪ್ರೇಯಸಿ ಇಲ್ಲ ಕೆಲಸವೂ ಇಲ್ಲ ಸ್ನೇಹಿತರಿಲ್ಲ ಅವನ ಬಳಿ ಹಣ ಕೂಡ ಇರೋದಿಲ್ಲ ಅಂದರೆ ಇನ್ನೇನು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಏನೂ ಉಳಿದೇ ಇಲ್ಲ ಹಾಗಾಗಿ ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಂಡು ಅದಾದ ನಂತರ ಏನು ಬೇಕಾದರೂ ಮಾಡಿಕೊಳ್ಳಿ ಏನಾದರೂ ನನಗೇನಾಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಅವನು ತಲುಪಿರ್ತಾನೆ ನಾಲ್ಕನೇದು ಜೋಕರ್ ಅವನು ಹೀಗೆ ಸರಣಿ ಹಂತಕನಾಗಲು ಕಾರಣನಾದ ರ್ಯಾಂಡಲನ್ನು ತನ್ನ ಮನೆಯಲ್ಲೇ ಸಾಯಿಸ್ತಾನೆ ಆದರೆ ಇನ್ನೊಬ್ಬ ಸ್ನೇಹಿತ ಕುಳ್ಳ ಗ್ಯಾರಿಗೆ ಏನು ಮಾಡಲ್ಲ ಆಗ ಜೋಕರ್ ಮತ್ತೊಂದು ಡೈಲಾಗ್ ಹೇಳ್ತಾನೆ ಅದೆಂದರೆ ನೀನೊಬ್ಬ ಮಾತ್ರ ನನ್ನ ಇಡೀ ಜೀವನದಲ್ಲಿ ನನ್ನ ಜೊತೆ ಒಳ್ಳೆ ರೀತಿ ನಡ್ಕೊಂಡಿದ್ದು ಇದರ ಅರ್ಥ ಜೋಕರ್ ತನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಅವನು ಕೂಡ ಚೆನ್ನಾಗೇ ಇರ್ತಾನೆ ಐದನೇದು ಸಿನಿಮಾದ ಕೊನೆಯಲ್ಲಿ ಮತ್ತೊಮ್ಮೆ ಜೋಕರ್ ನಗ್ತಾ ಇರಬೇಕಾದ್ರೆ ವೈದ್ಯ ಯಾಕೆ ನೀ ನಗ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಜೋಕರ್ನ ಉತ್ತರ ಒಂದು ಜೋಕ್ ನೆನಪಾಯಿತು ಅದನ್ನು ಹೇಳಿದ್ರು ನಿಂಗೆ ಹೇಗೂ ಅರ್ಥ ಆಗಲ್ಲ ಆ ಜೋಕ್ ಯಾವ್ದು ಗೊತ್ತಾ ಜೋಕರ್ ತನ್ನ ತಂದೆ ಅಂತ ಎಣಿಸಿದ್ದ ಥಾಮಸ್ ವೇನ್ ಮತ್ತು ಅವನ ಹೆಂಡತಿ ಸತ್ತು ಮಗ ಬ್ರೂಸ್ ವೇನ್ ಅಳ್ತಾ ನಿಂತಿರ್ತಾನೆ ಅದನ್ನೇ ಜೋಕರ್ ನೆನೆಸ್ಕೊಂಡು ನಗ್ತಾ ಇರೋದು ಆ ಚಿಕ್ಕ ಹುಡುಗ ಬ್ರೂಸ್ ವೇನ್ ಮುಂದೆ ಬ್ಯಾಟ್ಮ್ಯಾನ್ ಆಗೋದು ಈ ಸಿನಿಮಾದ ಪೂರ್ತಿ ವಿವರಣೆ ನೋಡಬೇಕಂದ್ರೆ ಹಾಗೂ ದಿ ಡಾರ್ಕ್ ನೈಟ್ ಸಿನಿಮಾದ ವಿವರಣೆಗಳನ್ನು ನೋಡಲು ಮೇಲೆ ಕಾಣುವ ಕಾರ್ಡ್ಗಳನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು